ಕಾರಣಕ್ಕೂ ನಾನು ಎರಡು ಕ್ಷೇತ್ರದಲ್ಲಿ ನಿಲ್ಲೋದಿಲ್ಲ ಅಂತ ಶಿಗ್ಗಾವಿ ಜನರ ಮೇಲೆ ನನಗೆ ತುಂಬಾನೇ ನಂಬಿಕೆ ಇದೆ. ಎಷ್ಟೇ ಷಡ್ಯಂತ್ರ ಮಾಡಿದರೂ ನನ್ನ ಸೋಲಿಸೋದಕ್ಕೆ ಆಗೋದಿಲ್ಲ. ವಿಪಕ್ಷಗಳು ಏನೇ ಷಡ್ಯಂತ್ರ ರೂಪಿಸಿದ್ರು ನಾನು ಸೋಲೋದಿಲ್ಲ ಅಂತ ಹಾವೇರಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಶಿಗ್ಗಾವಿಯಲ್ಲಿ ಯಾವುದೇ ಕಾರಣಕ್ಕೂ ನಾನು ಸೋಲೋದಿಲ್ಲ. ವಿಪಕ್ಷಗಳು ಯಾವುದೇ ರೀತಿಯ ಷಡ್ಯಂತ್ರಗಳನ್ನು ಕೂಡ ಮಾಡಿದ್ರೂ ನಾನು ಸೋಲೋದಿಲ್ಲ. ಎರಡು ಕ್ಷೇತ್ರದಲ್ಲಿ ನಿಲ್ಲುವ ಪ್ರಶ್ನೆನೇ ಇಲ್ಲ, ಯಾಕಂದ್ರೆ ನನಗೆ ಶಿಗ್ಗಾವಿಯ ಜನರ ಮೇಲೆ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ನಾನು ಎರಡು ಕ್ಷೇತ್ರದಲ್ಲಿ ನಿಲ್ಲಲ್ಲ. ತುಂಬಾ ನಂಬಿಕೆ ಇದೆ ನನ್ನ ಜನರ ಮೇಲೆ. ಎಷ್ಟೇ ಷಡ್ಯಂತ್ರ ಮಾಡಿದ್ರೂ ನನ್ನನ್ನು ಸೋಲಿಸಕ್ಕಾಗಲ್ಲ. ವಿಪಕ್ಷಗಳು ಏನೇ ಷಡ್ಯಂತ್ರ ರೂಪಿಸಿದ್ರೂ ನಾನು ಸೋಲೋದಿಲ್ಲ ಅಂತ ಹಾವೇರಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ವಿವಿಧ ಪಕ್ಷಗಳ ಮುಖಂಡರ ಬಿಜೆಪಿ ಸೇರ್ಪಡೆ ವೇಳೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಬೇರೆ ಬೇರೆ ಪಕ್ಷದಿಂದ ಬಿಜೆಪಿಗೆ ಬರುವವರ ಸೇರ್ಪಡೆ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲರೂ ಬೆಂಗಳೂರಿನ ಕುಂತು ದಿಲ್ಲಿ ಒಳಗೆ ಕುಂತು ಏನೇನೆಲ್ಲ ಬಸವರಾಜ ಬೊಮ್ಮಾಯಿನ ಹೆಂಗೆ ಸೋಲಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ನಾನು ಅದಕ್ಕೆ ತಲೆನೇ ಕೆಡಿಸ್ಕೊಂಡಿಲ್ಲ. ಅದು ಸಮಯವನ್ನು ಹಾಳು ಮಾಡಿಲ್ಲ, ಯಾಕಂದ್ರೆ ನನಗೆ ವಿಶ್ವಾಸ ಇರೋದು ನನ್ನ ಜನತೆ ಮೇಲೆ, ನನಗೆ ವಿಶ್ವಾಸ ಇರೋದು ನಮ್ಮ ತಾಯಂದ್ರ ಮೇಲೆ, ನನಗೆ ವಿಶ್ವಾಸ ಇರೋದು ನನ್ನ ಯುವಕರ ಮೇಲೆ, ನನ್ನ ರೈತ ಬಾಂಧವರ ಮೇಲೆ. ಮತ್ತೆ ಪತ್ರಕರ್ತರು ಹಗಲಲ್ಲೇ ಕೇಳ್ತಾ ಇದ್ರು, ಇವತ್ತು ಕೇಳಿದ್ರಲ್ಲಿ ಶಿವಮೊಗ್ಗದಾಗ ಕೇಳಿದರು, ನೀವು ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀರಿ ಅಂತ ಕೇಳಿದ್ರು. ಇದು ಹಲವಾರು ಸರಿ ಕೇಳಿದ್ರು. ಅದಕ್ಕೆ ನಾ ಕೊಟ್ಟ ಉತ್ತರ ಏನು ಗೊತ್ತಾ, ಯಾವ ಹೇಳ್ದವ ನಿಮ್ಗೆ ಅಂತಂದು. ಇದು ನನ್ನ ಆತ್ಮವಿಶ್ವಾಸ. ಈ ಕ್ಷೇತ್ರದ ಜನರ ಆಶೀರ್ವಾದದಿಂದ ನಾನು ಹಲವಾರು ಸ್ಥಾನಗಳನ್ನು ಪಡೆದಿದ್ದೇನೆ. ಈ ರಾಜ್ಯದ ಸೇವೆ ಮಾಡುವಂಥ ಅವಕಾಶವನ್ನು ತಾವು ಮಾಡಿಕೊಟ್ಟಿರಿ. ಕೇವಲ ಈ ಕ್ಷೇತ್ರ ಅಲ್ಲ, ಇಡೀ ರಾಜ್ಯದ ಸೇವೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ.